ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ. ಹಿಂದಿನ ಸಂಚಿಕೆಗಳಲ್ಲಿ ಕಲ್ಲಂಗಡಿ ಹಣ್ಣಿನ ಬಗ್ಗೆ ಸಾಕಷ್ಟು ವಿವರವನ್ನು ತಿಳ್ಕೊಂಡ್ವಿ. ಇನ್ನು ಅದೇ ರೀತಿ ಇದೇ ಬೇಸಿಗೆಯ ದಿನದಲ್ಲಿ ಬರ್ತಕ್ಕಂತಹ ಮತ್ತೊಂದು ಹಣ್ಣು ಅಂದರೆ ಕರ್ಬೂಜ ಹಣ್ಣು. ಈ ಕರ್ಬೂಜ ಹಣ್ಣಿನ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಹೇಳೋಣ. ಯಾಕೆಂದರೆ ನೋಡಿ, ಯಾವ ಹಣ್ಣುಗಳಾಗಲಿ ತರಕಾರಿಗಳಾಗಲಿ ಯಾವ ಕಾಲದಲ್ಲಿ ಬರುತ್ತೆ ಅದು ಆ ಕಾಲಕ್ಕೆ ಶ್ರೇಷ್ಠವಾಗಿರುತ್ತೆ. ಹಾಗಾಗಿ ಆಯಾ ಒಂದು ಕಾಲದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಆ ಕಾಲದಲ್ಲಿ ಬರತಕ್ಕಂತಹ ಹಣ್ಣುಗಳು ತರಕಾರಿಗಳು ನಮಗೆ ಸುಲಭವಾಗಿ ಅದನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದರೆ ಯಾವಾಗ ಅದು ನಮಗೆ ತಿಳಿದಿದ್ದಾಗ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಕೂಲಂಕಷವಾಗಿ ತಿಳ್ಕೊಳ್ಳೋದ್ರಿಂದ ಸಾಕಷ್ಟು ಸಮಸ್ಯೆಯನ್ನು ಸುಲಭವಾಗಿ ನಾವೇ ಪರಿಹಾರ ಮಾಡಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಕರ್ಬೂಜ ಹಣ್ಣು ಅಥವಾ ಸಿದ್ದೋಟ ಹಣ್ಣು, ಕೆಲವರು ಸಿದ್ದೋಟ ಹಣ್ಣು ಅಂತ ಕರೀತಾರೆ. ಅದರಲ್ಲಿ ಸ್ವಲ್ಪ ನೋಡೋದಕ್ಕೆ ಮಾತ್ರ ಸ್ವಲ್ಪನೇ ಬದಲಾವಣೆ ಇರುತ್ತೆ. ಕೆಲವೊಂದು ಸ್ವಲ್ಪ ಕೇಸರಿ ಬಣ್ಣ ಇರುತ್ತೆ, ಮತ್ತು ಕೆಲವು ಈ ಒಂದು ರೀತಿಯ ತಿಳಿಯಾದಂತಹ ಒಂದು ಕ್ರೀಮ್ ಬಣ್ಣ ಇರುವಂತಹದ್ದಿರುತ್ತೆ. ಯಾವುದೇ ಬಣ್ಣ ಇರಲಿ, ಅದು ಯಾವುದೇ ಆಕಾರದಲ್ಲಿರಲಿ, ಅದರಲ್ಲಿರ್ತಕ್ಕಂತಹ ಗುಣಗಳೆಲ್ಲವೂ ಕೂಡ ಒಂದೇ ಆಗಿರುತ್ತೆ. ಅದು ಯಾವುದೇ ಆಕಾರದಲ್ಲಿ ಬಣ್ಣದಲ್ಲಿ ಇದ್ದಾಗ್ಯೂ ಕೂಡ ಅದರಲ್ಲಿರುವಂತಹ ಗುಣಧರ್ಮಗಳೆಲ್ಲ ಒಂದೇ ಆಗಿರುತ್ತೆ. ಹಾಗಾಗಿ ಸಿದ್ದೋಟ ಹಣ್ಣು ಅಥವಾ ಕರ್ಬೂಜ ಹಣ್ಣು ಇವೆರಡನ್ನೂ ಕೂಡ ನಾವು ಹೇಳುವ ಎಲ್ಲ ಚಿಕಿತ್ಸೆಗೆ ಕೂಡ ಯಾರಿಗೆ ಯಾವುದು ಲಭ್ಯ ಇದೆಯೋ ಅದನ್ನು ಉಪಯೋಗಿಸ್ಕೊಂಡು ನಾವು ಉಪಯೋಗವನ್ನು ಮಾಡಿಕೊಳ್ಳಬಹುದಾಗಿದೆ. ಈ ಕರ್ಬೂಜ ಹಣ್ಣು ಶೀತೋಷ್ಣ ಗುಣಗಳಿಂದ ಕೂಡಿರುವಂಥದ್ದಾಗಿದೆ. ಇದು ಅತ್ಯಂತ ಬಲವರ್ಧಕವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಶರೀರದಲ್ಲಿರುವ ಕಶ್ಮಲಗಳನ್ನೆಲ್ಲವನ್ನು ಕೂಡ ಸುಲಭವಾಗಿ ಹೊರಗಡೆಗೆ ಹಾಕುವಂತಹ ಕೆಲಸವನ್ನು ವಿಶೇಷವಾಗಿ ಮಾಡುತ್ತೆ. ಮಲಮೂತ್ರಾದಿಗಳನ್ನು ಎಲ್ಲಿಯೇ ಕಟ್ಟಿದ್ರೂ ಕೂಡ ಅದನ್ನು ಸುಲಭವಾಗಿ ಸಂಪೂರ್ಣವಾಗಿ ಅಂತ ಹೇಳುವಾಗ ಅದಕ್ಕೆ ಒಂದು ಅಂಡರ್ಲೈನ್ ಹಾಕ್ಕೊಳ್ಳಿ. ಯಾಕೆ ಅಂದರೆ ಮಲವಿಸರ್ಜನೆ ಮೂತ್ರ ವಿಸರ್ಜನೆ ಯಾವಾಗಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಆಗಿರೋದಿಲ್ಲ. ಅದು ಪೂರ್ಣ ಪ್ರಮಾಣದಲ್ಲಿ ಆಗಬೇಕಾದ್ರೆ ಈ ರೀತಿಯ ಹಣ್ಣುಗಳು ನಮಗೆ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಈ ಮಲಮೂತ್ರಾದಿಗಳನ್ನು ಸಂಪೂರ್ಣವಾಗಿ ಆಚೆಗೆ ಕಳಿಸುವಂತಹ ವಿಶೇಷ ಕೆಲಸವನ್ನು ಈ ನಮ್ಮ ಕರ್ಬೂಜ ಹಣ್ಣು ನಮಗೆ ಮಾಡಿಕೊಡುತ್ತೆ. ಇದರ ಜೊತೆಗೆ ವೀರ್ಯ ದೋಷ ಯಾರಿಗಾದರೂ ಇದ್ದಾಗ ಆ ವೀರ್ಯವನ್ನು ಸ್ವಚ್ಛಗೊಳಿಸುವಂತಹ ಕೆಲಸವನ್ನು ಕೂಡ ಕರ್ಬೂಜ ಹಣ್ಣು ಮಾಡಿಕೊಡುತ್ತೆ. ವೀರ್ಯದಲ್ಲಿ ಇರತಕ್ಕಂತಹ ಉಷ್ಣತೆಯನ್ನು ತಗ್ಗಿಸುವಂತಹ ಕೆಲಸವನ್ನು ಕೂಡ ಈ ಒಂದು ಕರ್ಬೂಜ ಹಣ್ಣು ಮಾಡಿಕೊಡುತ್ತೆ. ಇನ್ನು ರಕ್ತದಲ್ಲಿ ಇರುವಂತಹ ದೋಷವನ್ನು ಕೂಡ ಸರಿಪಡಿಸುವಂತಹ ಕೆಲಸವನ್ನು ಕೂಡ ಈ ಹಣ್ಣು ನಮಗೆ ಮಾಡಿಕೊಡುತ್ತೆ. ಹಾಲುಣಿಸುವಂತಹ ತಾಯಂದಿರಿಗೆ ಇದು ಅತಿ ಶ್ರೇಷ್ಠವಾದ ಹಣ್ಣು ಇದಾಗಿರುತ್ತೆ. ಹಾಗಾಗಿ ಬೇಕಾದಷ್ಟು ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ನಮಗೆ ಇರತಕ್ಕಂತಹ ಈ ಹಣ್ಣುಗಳು ಕಾಲದಲ್ಲಿ ಸಿಕ್ಕುವಾಗ ನಾವು ಅದನ್ನು ಸರಿಯಾಗಿ ಬಳಕೆಯನ್ನು ಮಾಡಿಕೊಳ್ಬೇಕು, ಅದರಿಂದ ಆಗುವಂತಹ ಪ್ರಯೋಜನವನ್ನು ಪಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಹಣ್ಣಿನ ಒಳಗಡೆ ಇರತಕ್ಕಂತಹ ಬೀಜಗಳು ಇವೆರಡೂ ಕೂಡ ಸಂಪೂರ್ಣವಾಗಿ ಔಷಧೀಯಯುಕ್ತವಾಗಿರುವಂಥದ್ದು. ಯಾರಿಗೆ ಈ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಯಾವುದೇ ರೀತಿಯ ಎಕ್ಸಿಮಾ ಇರಬಹುದು, ಹುಳಕಡ್ಡಿ ಇರಬಹುದು, ಈ ರೀತಿಯ ಸಮಸ್ಯೆಗಳಿದ್ದಾಗ ಕೇವಲ ನಾವು ಹಣ್ಣನ್ನು ತಿಂದು ಬಿಸಾಕುವಂತಹ ಬೀಜದಲ್ಲಿ ಇದನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈ ಕಾಲದಲ್ಲಿ ಯಥೇಚ್ಛವಾಗಿ ಸಿಕ್ಕತ್ತಲ್ವಾ, ಹಣ್ಣನ್ನು ತರೋಣ, ತಿನ್ನೋಣ, ಆ ಬೀಜವನ್ನೆಲ್ಲ ಬೇರ್ಪಡಿಸಿ ಬಿಸಿಲಲ್ಲಿಟ್ಟು ಚೆನ್ನಾಗಿ ಒಣಗಿಸಿಕೊಳ್ಳೋಣ. ಆ ಒಣಗಿಸಿದಂತಹ ಬೀಜವನ್ನು ಪುಡಿಯನ್ನು ಮಾಡಿಟ್ಕೊಂಡ್ರೂ ಆಯಿತು, ಅಥವಾ ಆ ಬೀಜವನ್ನು ನೀರಿನಲ್ಲಿ ಹಾಕಿ ಕುದಿಸಿ ಒಂದು ಕಷಾಯದ ರೂಪದಲ್ಲಿ ಮಾಡಿಕೊಂಡು ಸೇವನೆ ಮಾಡಿದ್ರೂ ಆಯಿತು. ಹೀಗೆ ಮಾಡ್ತಾ ಬಂದಿದ್ದೇ ಆದರೆ ಚರ್ಮದಲ್ಲಿ ಬರ್ತಕ್ಕಂತಹ ಅನೇಕ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತೆ. ಈ ನೆವೆ ಆಗುವಂಥದ್ದು, ಕೆರ್ಕೊಂಡಾಗ ಕೆಲವೊಮ್ಮೆ ಚರ್ಮದಲ್ಲಿ ಸ್ವಲ್ಪ ಹೊಟ್ಟಿನ ರೀತಿಯಲ್ಲಿ ಪುಡಿ ಪುಡಿ ಉದುರುತ್ತೆ, ಆ ರೀತಿ ಇರುವಂಥದ್ದಿರಬಹುದು. ಕೆಲವರಿಗೆ ಕೆರೆದಾಗ ಸ್ವಲ್ಪ ನೀರಿನ ಅಂಶ ಹೊರಕ್ಕೆ ಬರುತ್ತೆ,
ಈ ತರಹದ ಸಮಸ್ಯೆ ಇರ್ಬೋದು, ಇವೆಲ್ಲ ತೀವ್ರವಾದಂತಹ ಚರ್ಮದ ಸಮಸ್ಯೆಗಳು. ಈ ಸಮಸ್ಯೆಗಳಿರ್ತಕ್ಕಂಥವ್ರಿಗೆ ಕರ್ಬೂಜ ಹಣ್ಣಿನ ಬೀಜ ಬಹಳ ಶ್ರೇಷ್ಠವಾದ ಚಿಕಿತ್ಸೆಯನ್ನು ಮಾಡಿಕೊಡುತ್ತೆ. ಹಾಗಾಗಿ ಈ ಬೀಜವನ್ನು ಈ ಕಾಲದಲ್ಲಿ ಸಂಗ್ರಹ ಮಾಡಿಟ್ಕೊಳ್ಳಿ, ಇದರಿಂದ ಸಾಕಷ್ಟು ಲಾಭ ಇದೆ. ಇನ್ನು ಈ ಮೂತ್ರಕೋಶದಲ್ಲಿ ಅಂದರೆ ಈ ಮೂತ್ರಪಿಂಡಗಳಲ್ಲಿ ಬರ್ತಕ್ಕಂತಹ ಕಲ್ಲುಗಳು, ಈ ಕಲ್ಲುಗಳನ್ನು ಕರಗಿಸುವಂತಹ ಶಕ್ತಿ ನಮ್ಮ ಈ ಕರ್ಬೂಜ ಹಣ್ಣಿನ ಬೀಜಕ್ಕೆ ಇದೆ. ಹಾಗಾಗಿ ಎಷ್ಟೊಂದು ಜನ ಇದು ಬಹಳ ಗಾಬರಿಯಾಗ್ತಾರೆ ಈ ಸಮಸ್ಯೆ ಬಂದಾಗ. ಹಾಗಾಗಿ ಕಿಡ್ನಿ ಸ್ಟೋನ್ ಆಗಿಬಿಟ್ಟಿದೆ ಅಂತ ಎಷ್ಟು ಟೆನ್ಷನ್ ಇರುತ್ತೆ ಅವ್ರಿಗೆ. ಅಂಥವ್ರೇನು ಮಾಡಬೇಕು, ಪ್ರತಿನಿತ್ಯ ಈ ಕಾಲದಲ್ಲಿ ಈ ಬೀಜವನ್ನು ಹಸಿಯಾಗಿಯೇ ತನ್ನಿ, ಇದನ್ನು ನೀವು ಚೆನ್ನಾಗಿ ರುಬ್ಬಿಕೊಳ್ಳಿ, ಶೋಧಿಸಿಕೊಂಡು ತಿಳಿಯಾದ ರಸವನ್ನು ಮಾತ್ರ ತೆಕ್ಕೊಳ್ಳಿ. ಆ ರಸವನ್ನು ಪ್ರತಿನಿತ್ಯ ನೀವು ಒಂದು 15-20 ದಿವಸಗಳ ಕಾಲ ಸೇವನೆಯನ್ನು ಮಾಡ್ತಾ ಬನ್ನಿ. ಆಗ ನಿಮ್ಮ ಮೂತ್ರಪಿಂಡಗಳಲ್ಲಿ ಇರ್ತಕ್ಕಂತಹ ಈ ಕಲ್ಲುಗಳ ರೂಪದಲ್ಲಿರುವ ಹರಳುಗಳು ಕರಗ್ತಾ ಬರುತ್ತೆ, ದಿನೇ ದಿನೇ ಕರಗ್ತಾ ಬರುತ್ತೆ. ಎಲ್ಲವೂ ಪೂರ್ಣವಾಗುವಂಥ 15-20 ದಿವಸ ಆದ ನಂತರ ಪರೀಕ್ಷೆ ಮಾಡಿಕೊಳ್ಳಿ, ಅದು ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇನ್ನು ಈ ಹಣ್ಣನ್ನು ಬಳಕೆ ಮಾಡಿ ಮಲಬದ್ಧತೆ ಇರತಕ್ಕಂಥವರು ಮಲಬದ್ಧತೆಯನ್ನು ಕೂಡ ಸುಲಭವಾಗಿ ನಿವಾರಣೆಯನ್ನು ಮಾಡಿಕೊಳ್ಳಬಹುದಾಗಿದೆ. ಯಾರಿಗೆ ಶರೀರದಲ್ಲಿ ತುಂಬ ಕಫ ಪ್ರವೃತ್ತಿ ಇರತಕ್ಕಂಥವ್ರು, ಮೇಲಿಂದ ಮೇಲೆ ಬಹಳ ಬೇಗ ಕೆಮ್ಮು ಬರುತ್ತೆ ಅಂಥವರು ಇದನ್ನು ವಿಪರೀತವಾಗಿ ತಿನ್ನೋದು ಬೇಡ. ಆಗೊಮ್ಮೆ ಈಗೊಮ್ಮೆ ತಿನ್ನೋದರಿಂದ ಏನೂ ಸಮಸ್ಯೆ ಇಲ್ಲ. ಅಂತಹವರು ಹೊರತುಪಡಿಸಿ ಬೇರೆ ಎಲ್ಲರೂ ಕೂಡ ಹೆಚ್ಚಾಗಿ ಈ ಹಣ್ಣನ್ನು ತಿಂದು ಕಾಲದಲ್ಲಿ ಇದನ್ನು ತಿನ್ನೋದರಿಂದ ಚರ್ಮದ ಬಣ್ಣ ಸೊಗಸಾಗತ್ತೆ, ಚರ್ಮ ರಕ್ಷಣೆಯನ್ನು ಮಾಡಿಕೊಳ್ಳುತ್ತೆ, ಮೂತ್ರಪಿಂಡಗಳನ್ನು ಸ್ವಚ್ಛವಾಗಿಡುವಂತಹ ಕೆಲಸ ಆಗುತ್ತೆ, ಮೂತ್ರಕೋಶಗಳು ಬಹಳ ಬಲವರ್ಧಕವಾಗತ್ತೆ, ಮತ್ತು ಮಲಮೂತ್ರಾದಿಗಳು ಸುಲಭವಾಗಿ ವಿಸರ್ಜಿತವಾಗತ್ತೆ. ಇದಿಷ್ಟಕ್ಕೆ ಸಾಕು ಬೇಕಾದಷ್ಟು, ಅಂದರೆ ಒಟ್ಟಾರೆ ಹೇಳಬೇಕು ಅಂದರೆ ಇಡೀ ಶರೀರವನ್ನು ಸ್ವಚ್ಛವಾಗಿಡುವಂತಹ ಕೆಲಸ ಈ ಕರ್ಬೂಜದ ಹಣ್ಣು ಮಾಡಿಕೊಡುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ.